ನಮ್ಮ ನಾಡದೇವತೆ ಚಾಮುಂಡೇಶ್ವರಿಯ ತಾಯಿಯ ಹುಟ್ಟುಹಬ್ಬದ ದಿನವಾದ ಇಂದು ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಏನಿವತ್ತು ಬಂದು ಕಾವೇರಿಗೆ ಬಾಗಿನ ಅರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದು ಬಂತು. ಈ ಭಾಗದ ಜನಕ್ಕೆ ಮತ್ತು ರಾಜ್ಯದ ಕೇಂದ್ರವಾಗಿರ್ತಕ್ಕಂಥ ಬೆಂಗಳೂರು ಜನಕ್ಕೆ ಕುಡಿಯುವ ನೀರಿನ ವಿಚಾರದಲ್ಲಿ ನಾವು ಈ ಸತತವಾಗಿ 5 ವರ್ಷಗಳಿಂದ ಸಮೃದ್ಧಿಯಾಗಿ ನೀರಿನ ಕಾವೇರಿ ತಾಯಿ ಆಶೀರ್ವಾದದಿಂದ ಒದಗಿ ಬಂದಿದೆ. ಇದೇ ರೀತಿಯಲ್ಲಿ ನಾಡಿನ ಜನಕ್ಕೆ ಸದಾ ಕಾವೇರಿ ತಾಯಿಯ ಆಶೀರ್ವಾದ ಆಗಬೇಕು, ಚಾಮುಂಡೇಶ್ವರಿ ಆಶೀರ್ವಾದ ಆಗಬೇಕು. ಈ ಭಾಗದ ರೈತರು ಉಳಿಬೇಕಾದರೆ KRS ತುಂಬಬೇಕು. ಹಾಗಾಗಿ ನಮ್ಮ ರೈತಾಪಿ ವರ್ಗದಲ್ಲಿ ನಿಜವಾಗ್ಲೂ ಭಾಳ ಸಂತೋಷ ಮೂಡಿದೆ. ಒಂದೇ ವರ್ಷದೊಳಗಡೆ 2ನೇ ಸರಿ ಬಾಗಿನ ಅರ್ಪಿಸಿದಂಥದ್ದು ಭಾಳ ವಿಶೇಷವಾಗಿತ್ತು, ಅರ್ಥಪೂರ್ಣವಾಗಿತ್ತು, ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ನಡೆದಿದೆ. ಸರ್, ಡ್ಯಾಮ್ಬಂಗ್ ಇದ್ದಂಥ ಗೊಂದಲಗಳೆಲ್ಲ ಬಗೆಹರಿತ ಸರ್? ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಗೇಟ್ಗಳು ಎಲ್ಲ ಬದಲಾವಣೆ ಆಗಿದೆ ಅಂತ. ನಮ್ಮ KRS ಮುಂದಿನ ಪೀಳಿಗೆಗೂ ಕೂಡ ಉಳಿಬೇಕಾಗಿದೆ ಈ ಅಣೆಕಟ್ಟು. ಆ ನಿಟ್ಟಿನಲ್ಲಿ ಭಾಳ ಯಶಸ್ವಿಯಾಗಿ ಗೇಟ್ನ ಬದಲಾಯಿಸ್ತಕ್ಕಂಥದ್ದು ಮತ್ತು ಟೆಕ್ನಿಕಲ್ ಆಗಿ ಅದನ್ನು ಭದ್ರ ಮಾಡ್ತಕ್ಕಂಥದ್ದು ಎಲ್ಲ ಮುಗಿದಿದೆ. ಈಗ ಮೊನ್ನೆ ಅಷ್ಟೇ ಅದರ ಕಾರ್ಯಾಗಾರನೂ ಕೂಡ ಅಣೆಕಟ್ಟನ್ನು ಸಂರಕ್ಷಣೆ ವಿಚಾರದಲ್ಲಿ ಕಾರ್ಯಾಗಾರ ಕೂಡ ಆಗಿದೆ. ಯಾವುದೇ ಸರ್ಕಾರಗಳು ಬರಲಿ ಇದ್ರ ಬಗ್ಗೆ ಎಲ್ರಿಗೂ ಕಾಳಜಿ ಇರುತ್ತೆ, ಹಾಗಾಗಿ ಎಲ್ಲವೂ ಚೆನ್ನಾಗಿ ಆಗಬಂದಿದೆ. ಭಾಳ ಮುಖ್ಯವಾಗಿ ಈ KRS ಭಾಳ ವರ್ಷಗಳಿಂದ ಹೆಚ್ಚು ಕಮ್ಮಿ 16,000 ಜನಸಂಖ್ಯೆ ವಾಸವಾಗಿದ್ದು ಆ ಜನಕ್ಕೆ ಯಾವುದೇ ಥರದ ಒಂದು ದಾಖಲೆಗಳಿರಲಿಲ್ಲ. ಇಲ್ಲಿ ಜನಸಂಖ್ಯೆ ಇದ್ದಾರೆ ಅನ್ನೋದು ರಾಜ್ಯದ ಭೂಪಟದಲ್ಲಿ ಇಲ್ಲ, ಬೇರೆ ಇದು ಕನ್ನಂಬಾಡಿ ಕಟ್ಟೆ ಇದೆ ಅನ್ನೋದು ಇದೆ ವಿನಃ ಯಾವುದೇ ಥರದ ಜನ ವಾಸವಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳಿರಲಿಲ್ಲ. ನಾನು ಗೆದ್ದ ಪ್ರಾರಂಭದಿಂದನೂ ಇದರ ಬಗ್ಗೆ ಭಾಳ ಗಮನ ಸೆಳೆದೆ. ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಒಂದು ನೇತೃತ್ವದಲ್ಲಿ ನಾನು ಅಧಿಕಾರಿಗಳ ಸಭೆಯೆಲ್ಲ ಕರೆದು ನಮ್ಮ ಆಗಿನ ಮುಖ್ಯಮಂತ್ರಿಗಳು ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಕುಮಾರಸ್ವಾಮಿಯವರು ಮಾಡಿದರು. ನಂತರದಲ್ಲಿ ಏನು ಅತ್ತಾಚುರಿವಾಗಿ ಅವರು ಬದಲಾವಣೆ ಆಯಿತು, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬಾಗಿನ ಅರ್ಪಿಸ್ತಕ್ಕೆ ಬಂದಾಗ ನಾನು ಅವ್ರನ್ನ ನಮ್ರತೆಯಿಂದ ಕೇಳಿಕೊಂಡೆ, ಈ ಥರ ಆಗಿದೆ, ಈ ಜನಕ್ಕೆ ನ್ಯಾಯ ಸಿಗಬೇಕಾಗಿದೆ, ತಾವು ಅದನ್ನು ಪೂರ್ಣಗೊಳಿಸ್ಕೊಡ್ಬೇಕು ಅಂಥೇಳಿ ನಾನು ಅವ್ರನ್ನ ಮನವಿ ಮಾಡಿಕೊಂಡಾಗ ಯಾವುದೇ ಪಕ್ಷಗಳೇ ಯಾವುದೇ ಆಗಲಿ ಜನಪರ ಕಾಳಜಿ ಇರ್ತಕ್ಕಂಥವ್ರು ಹೇಗೆ ಸ್ಪಂದಿಸಬೇಕು ಆ ನಿಟ್ಟಿನಲ್ಲಿ ಆ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು ಭಾಳ ವಿಶೇಷವಾಗಿ ಅದನ್ನು ಕನ್ಸಿಡರ್ ಮಾಡಿ ಯಾವುದೇ ಪಕ್ಷಗಳೇ ಯಾವುದೇ ಆಗಲಿ ಜನಪರ ಕಾಳಜಿ ಇರ್ತಕ್ಕಂಥವ್ರು ಹೇಗೆ ಸ್ಪಂದಿಸಬೇಕು ಆ ನಿಟ್ಟಿನಲ್ಲಿ ಆ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು ಭಾಳ ವಿಶೇಷವಾಗಿ ಅದನ್ನು ಕನ್ಸಿಡರ್ ಮಾಡಿ ನಿಂತು ಹೋಗಿದ್ದಂಥ ಒಂದು ಏನದು ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡ್ತಕ್ಕಂಥದ್ದನ್ನು ಚಾಲನೆ ಮಾಡಿ ನನ್ನ ಮನವಿ ಮೇಲೆ ಅದನ್ನು ಕೂಡಲೇ ಕ್ಲಿಯರ್ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಕೂಡ ಮಾಡಿದ್ರು. ಅದರಂತೆ ಎಲ್ಲ ಕಾನೂನುಬದ್ಧವಾದ ಎಲ್ಲ ಪ್ರಕ್ರಿಯೆಗಳು ಮುಗಿದಿದ್ದು, ನಾಳೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಬರ್ತಾಯಿದ್ದಾರೆ, ರೆವಿನ್ಯೂ ಮಿನಿಸ್ಟ್ರ್ ಬರ್ತಾಯಿದ್ದಾರೆ ಅಶೋಕ್ರವರು, ಬಂದು ಅದನ್ನು ಅಧಿಕೃತವಾಗಿ KRS ವಾಸವಾಗಿರ್ತಕ್ಕಂಥ ಜನಕ್ಕೆ ಹಕ್ಕುಪತ್ರ ಕೊಡೋದ್ರ ಮುಖಾಂತರ ಈ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡಿರೋದಕ್ಕೆ ಅಧಿಕೃತವಾದ ಚಾಲನೆ ಆಗುತ್ತೆ. ಈ ಭಾಗದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣ ಜನಸಂಖ್ಯೆ ಇದ್ದರೂ ಕೂಡ ರಾಜ್ಯದ ಭೂಪಟದಲ್ಲಿ ಇಲ್ದಿದ್ದು ಭಾಳ ನಮಗೆ ಭಾಳ ನೋವಾಗಿತ್ತು. ಇವತ್ತು ಎಲ್ಲ ಬಗೆಹರಿದಿದೆ, ನನಗೂ ಭಾಳ ಹೆಮ್ಮೆ ಅನಿಸುತ್ತೆ. ಇವತ್ತು ಇಂಥ ಒಂದು ರಾಜ್ಯದಲ್ಲೇ ಪ್ರಥಮ ಕೇಸ್ ಅದು, ಏನು ಕಂದಾಯ ಗ್ರಾಮ ಅಂತ ನಮ್ಮ ಶ್ರೀರಂಗಪಟ್ಟಣದ್ದು KRS ಭಾಗದನ್ನು ನಾವು ಸಕ್ಸೀಡ್ ಮಾಡಿ ನಾಳೆ ಅದನ್ನು ಅಧಿಕೃತವಾಗಿ ಹಕ್ಕುಪತ್ರಗಳನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸನ ನಾಳೆ ಮಾಡ್ತಾಯಿದ್ದೀವಿ. 3 ಗಂಟೆಗೆ ಕಂದಾಯ ಸಚಿವರು ಬರ್ತಾಯಿದ್ದಾರೆ. ಇತ್ತು ಏನಂದರೆ ಟೆಕ್ನಿಕಲ್ ರೀಸನ್ಸ್ ಇದೆ, ಅದೆಲ್ಲ ಅಳಿಬೇಕು, ಎಷ್ಟು ಪ್ರಮಾಣದಲ್ಲಿ ಎಲ್ಲಿ ವಾಸವಾಗಿದ್ದಾರೆ ಜನ, ಅದಕ್ಕೆ ಹಕ್ಕುಪತ್ರ ಬರೀಬೇಕು, ಅಳಿಬೇಕು, ಅದಕ್ಕೆ ಏನೇ ಯಾವುದೇ ಥರದ ಕಾನೂನು ತೊಡಕುಗಳು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಮುಖ್ಯವಾಗಿ ಇವತ್ತು KRS ಪಂಚಾಯಿತಿ ಏನು ಆಡಳಿತದಲ್ಲಿದ್ದಾರೆ ಎಲ್ಲ ಅಧ್ಯಕ್ಷರು ಮತ್ತು ವರ್ಗ ಪಂಚಾಯಿತಿ ವರ್ಗ ಇದಕ್ಕೆ ತುಂಬ ದುಡಿದಿದ್ದಾರೆ. ನಮ್ಮ PDO ಕೂಡ ಈ KRS PDO ಕೂಡ ಇದಕ್ಕೆ ವಿಶೇಷವಾದ ಗಮನ ಹರಿಸಿರುವಂಥದ್ದು ಹರಿಸಿರ್ತಕ್ಕಂಥದ್ದು. ನಮ್ಮ ಮೆಂಬರ್ಗಳೆಲ್ಲ ಮನೆಗೂ ಹೋಗಿ ಒಂದು ರೀತಿಯಲ್ಲಿ ಚುನಾವಣೆ ಅಷ್ಟು ಮಾತ್ರ ನಾವು ಸೀಮಿತರಲ್ಲ, ನಾವು ಸಾರ್ವಜನಿಕರ ಬದುಕಿನಲ್ಲಿ ನಾವು ತೊಡಸ್ಕೊತೀವಿ ಅಂತೇಳಿ ಅವರು ಹೋಗಿ ಅದನ್ನು ಭಾಳ ಬೇಗ ಇಷ್ಟು ಬೇಗನೂ ಹಾಕ್ತಿರಲಿಲ್ಲ ಅಂಥದ್ದನ್ನು ಈ ಪಂಚಾಯಿತಿಯವರು ನಿಂತ್ಕೊಂಡು ಮಾಡಿದ್ದಾರೆ. ಇವತ್ತು ನೀವು ಹೇಳ್ತಾ ಇರೋದು ಲೇಟ್ ಆಗಿದೆ ಅಂತ, ನನ್ನ ಪ್ರಕಾರ ಭಾಳ ಬೇಗ ಆಗಿದೆ ಅಂತ.
ಇವತ್ತು ನಾಳೆ ಅದನ್ನು ಅಧಿಕೃತವಾಗಿ ಎಲ್ಲ ರೆಡಿಯಾಗಿರ್ತಕ್ಕಂಥ ಅವರು ದುಡ್ಡು ಕಟ್ಟಬೇಕು. ಇಲ್ಲಿ ವಾಸವಾಗಿರ್ತಕ್ಕಂಥವ್ರು ಸರ್ಕಾರಕ್ಕೆ ಕಂದಾಯನ ಕಟ್ಟಬೇಕಾಗ್ತದೆ. ಆ ಕಂದಾಯನೂ ಕಟ್ಟಿಸಿದ್ದಾರೆ ಪಂಚಾಯತಿಯವರೆಲ್ಲ ನಿಂತ್ಕೊಂಡು. ಹಾಗಾಗಿ ಇವತ್ತು ಅಧಿಕೃತವಾಗಿ ನಾಳೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ.